ಬಳ್ಳಾರಿಯಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಶಾಸಕ ನಾಗೇಂದ್ರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಿಸೋಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಇಂದ ಬಿಜೆಪಿಯಿಂದ ಗ್ರಾಮೀಣ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ರು ವೆಂಕಟೇಶ್ ಇದೀಗ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಲವನ್ನ ತೋರಿಸ್ತಾ ಇದ್ದಾರೆ ತೆರೆ ಮರಿಯಲ್ಲಿ ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವೆಂಕಟೇಶ್ ಪ್ರಸಾದ್ ವೆಂಕಟೇಶ್ ಗೆ ಟಿಕೆಟ್ ನೀಡಿದ್ರೆ ಗೆಲ್ಲಿಸಿಕೊಂಡು ಬರುವ ಭರವಸೆಯನ್ನ ನಾಗೇಂದ್ರ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಟಿಕೆಟ್ ಕೊಡುತ್ತಾ ಕೊಡಲ್ವಾ ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಕೊಟ್ರೆ ಏನ್ ಲಾಭ ಆಗುತ್ತೆ ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ಇದೀಗ ಹಾಕಿಕೊಳ್ಳಲಾಗ್ತಾ ಇದೆ ಇನ್ನಿಲ್ಲದಂತ ಕಸರತ್ತು ವೆಂಕಟೇಶ್ ಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮಾಡ್ತಾ ಇದ್ದಾರೆ ಅವರಿಗೆ ನೀವು ಟಿಕೆಟ್ ಅನ್ನು ಕೊಟ್ರೆ ಗೆಲ್ಲಿಸಿಕೊಂಡು ಬರುವಂತ ಕೆಲಸ ನಂದಾಗುತ್ತೆ ನಾನು ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಇವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಹಾಗಿದ್ರೆ ನಾಗೇಂದ್ರ ಅವರು ಬೇರೆ ಅಭ್ಯರ್ಥಿಗೆ ಗೆಲ್ಲಿಸಿಕೊಂಡು ಬರುವಂತ ಕೆಲಸವನ್ನ ಮಾಡಲ್ವಾ ಭಿನ್ನಮತ ಸ್ಫೋಟ ಆಗುತ್ತಾ ಅಸಮಾಧಾನ ಸ್ಫೋಟ ಆಗುತ್ತಾ ಒಂದು ವೇಳೆ ಇವರಿಗೆ ಟಿಕೆಟ್ ಕೊಟ್ರೆ ಹಿಂದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು ಈ ಹಿಂದೆಯಿಂದಲೂ ಕಾಂಗ್ರೆಸ್ನಲ್ಲಿ ಇದ್ದವರು ಬಹಳಷ್ಟು ಮಂದಿ ಇದ್ದಾರೆ ನಿನ್ನೆ ಮೊನ್ನೆ ಬಂದವರಿಗೆಲ್ಲ ನೀವು ಟಿಕೆಟ್ ಕೊಡ್ತೀರಾ ಅಂತ ಅವರು ಆಕ್ರೋಶವನ್ನು ಹೊರಹಾಕ್ತಾರೆ ಹಾಗಾಗಿ ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಲೋಕಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿಕೊಂಡೇ ಇದೀಗ ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ ಒಂದೊಂದು ಸೀಟ್ಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕುಲಕರ್ಣಿ ಈಗ ಟಿಕೆಟ್ ವಿಚಾರಕ್ಕಾಗಿ ವೆಂಕಟೇಶ್ ಅವರು ಬಹಳ ಕಸರತ್ತನ್ನು ಮಾಡ್ತಾ ಇದ್ದಾರೆ ನಾಗೇಂದ್ರ ಅವರ ಸಪೋರ್ಟ್ ಕೂಡ ಇದೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಕೊಡದಿದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಹೌದು ನೀತಿ ಏನು ಕಾಂಗ್ರೆಸ್ ನಿಂದ ಈ ಬಾರಿ ಲೋಕಸಭಾ ಆಕಾಂಕ್ಷಿ ಆಗಿರ್ತಕ್ಕಂತ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಪೈಪೋಟಿಯನ್ನ ಈಗಾಗ್ಲೇ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಗೆ ತಮ್ಮ ನಾಯಕರ ಮೂಲಕ ಆ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸ್ವತಃ ಸಹೋದರನಾಗಿರ್ತಕ್ಕಂತ ನಾಗೇಂದ್ರ ಕೂಡ ತಮ್ಮ ಸಹೋದರ ವೆಂಕಟೇಶ್ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಮಾತನಾಡಿರ್ತಕ್ಕಂಥದ್ದು ಆ ಬಳ್ಳಾರಿ ಜೊತೆಗೆ ವಿಜಯನಗರ ಎರಡೂ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿರೋದ್ರಿಂದ ಎರಡು ಜಿಲ್ಲೆಗಳಲ್ಲೂ ಕೂಡ ಹಿಡಿತ ಇದೆ ಹೀಗಾಗಿ ನಾವು ಈ ಕ್ಷೇತ್ರವನ್ನ ಗೆಲ್ತೀವಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ತೀವಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಹಾಕೊಳ್ತೀವಿ ಹೀಗಾಗಿ ನಮ್ಮ ಸಹೋದರಿಗೆ ಟಿಕೆಟ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಲಾಬಿಯನ್ನ ಈಗಾಗಲೇ ನಾಗೇಂದ್ರ ಅವರು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ಎಲ್ಲರನ್ನ ನಾನು ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಒಡೆದ ಮನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ನಾನು ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಆಂಧ್ರದಿಂದಲೂ ಕೂಡ ಸಾಕಷ್ಟು ಅವರು ಏನು ವೆಂಕಟೇಶ್ ಪ್ರಸಾದ್ ಅವರ ಸಹೋದರ ಕೂಡ ಆಂಧ್ರದಲ್ಲಿ ಸಚಿವರಾಗಿರೋದ್ರಿಂದ ಅಲ್ಲಿಂದನೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿರ್ತಕ್ಕಂಥದ್ದು ಒಟ್ಟಾರೆ ಎರಡೂ ಕಡೆಯಿಂದ ಇಬ್ಬರು ಸಹೋದರರು ಒತ್ತಡ ಹಾಕಿದ್ದಾರೆ ಸೊ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ ನೀತಿ ಓಕೆ ಓಕೆ ಧನ್ಯವಾದ ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ